ಕಬ್ಬಿಣದ ಅಂಶ ಹೇರಳವಾಗಿ ಹೊಂದಿರುವ ನುಗ್ಗೆ ಸೊಪ್ಪಿನಿಂದ ಬೇಳೆ ಹಾಕದೆ ಮಾಡುವ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಶ್ರೀಮನ್ಸ್ ಕಿಚನ್ಗೆ ಸ್ವಾಗತ. ನಾನು ಮಾನಸ. ಮೊದಲು ನುಗ್ಗೆ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಈ ಥರ ಬಿಡಿಸಿ ಇಟ್ಕೊತಿದ್ದೀನಿ. ಇದಕ್ಕೆ ನಾನು ಈಗ ಇದನ್ನು ಕುಕ್ಕರಿಗೆ ಹಾಕಿ ಅದು ಮುಳುಗುವಷ್ಟು ನೀರು ಹಾಕಿ ಅದಕ್ಕೆ ಒಂದು ಎರಡು ಈರುಳ್ಳಿನ ಈ ಥರ ಹೆಚ್ಚಿ ಹಾಕಿದ್ದೀನಿ. ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಈಗ ನಾನು ಎರಡು ವಿಜಲು ಕೂಗಿಸ್ತಿದ್ದೀನಿ. ಈಗ ಮಸಾಲೆಗೆ ಮಿಕ್ಸಿ ಜಾರಿಗೆ ಒಂದು ಬೌಲ್ ಆಗುವಷ್ಟು ಕಾಯಿ ತುರಿ ತಗೊಂಡು ಅದಕ್ಕೆ ಒಂದು ಗೋಲಿ ಗಾತ್ರದ ಹುಣಸೆ ಹಣ್ಣು ಹಾಕಿದ್ದೀನಿ. ಹಾಗೆಯೇ ಖಾರಕ್ಕೆ ಒಣಮೆಣಸು ಒಂದು 5-6 ಹಾಕಿದ್ದೀನಿ. ನೆನೆಸಿದ ಅಕ್ಕಿ 1 ಚಮಚ ಇದಕ್ಕೆ ಹಾಕಿದ್ದೀನಿ. ಈಗ ಇವೆಲ್ಲನ್ನು ಹೀಗೆ ನುಣ್ಣಗೆ ರುಬ್ಬಿ ಇಟ್ಕೊಂಡಿದ್ದೀನಿ. ನೋಡಿ, ಈಗ ಇದನ್ನು ರುಬ್ಬಿ ಆಗಿದೆ. ಈಗ ಒಂದು ಬಾಣಲೆಗೆ 2 ಚಮಚ ಎಣ್ಣೆ ಹಾಕಿ ಅದಕ್ಕೆ 1/2 ಚಮಚ ಸಾಸಿವೆ ಹಾಕಿದ್ದೀನಿ. ಹಾಗೆ ಒಣಮೆಣಸು ಕರಿಬೇವು ಕೂಡ ಹಾಕಿ ಇದಕ್ಕೆ 2 ಚಿಟಿಕೆ ಇಂಗು ಕೂಡ ಹಾಕಿದ್ದೀನಿ. ಈಗ ಸಾಸಿವೆ ಚಟಪಟ ಆದಮೇಲೆ ಬೆಂದಿರುವ ನುಗ್ಗೆ ಸೊಪ್ಪನ್ನು ಇದಕ್ಕೆ ಹಾಕ್ತಿದ್ದೀನಿ. ಹಾಗೆ ಇದಕ್ಕೆ ಈಗ ರುಬ್ಬಿರುವ ಮಸಾಲೆ ಕೂಡ ಹಾಕ್ತಿದ್ದೀನಿ. ಇದಕ್ಕೆ ಈಗ ಸಾಂಬಾರಿನ ಹದ ಬರುವಷ್ಟು ನೀರು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕಿದ್ದೀನಿ. ಈಗ ಇವೆಲ್ಲನ್ನು ಒಮ್ಮೆ ಬೆರೆಸಿ ಇದನ್ನು ಈಗ ಒಂದು 5-6 ನಿಮಿಷ ಕುದಿಸ್ತಿದ್ದೀನಿ. ಈಗ ಈ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ. ಸ್ನೇಹಿತರೆ, ನೋಡಿದ್ರೆ ಅಲ್ಲ, ತೊಗರಿಬೇಳೆ ಹಾಕದೆ ನುಗ್ಗೆ ಸೊಪ್ಪಿನ ಸಾಂಬಾರು ಮಾಡೋದು ಹೇಗೆ ಅಂತ. ಬಿಸಿ ಅನ್ನ, ಮುದ್ದೆ, ಚಪಾತಿ ಜೊತೆ ಇದು ಭಾಳ ಅಂದರೆ ಭಾಳ ಲೈಕ್ ಆಗುತ್ತೆ. ಹಾಗಾದರೆ ನೀವು ಇದನ್ನು ಮನೇಲಿ ಮಾಡಿ. ಮುಂದಿನ ಅಡುಗೆಯಲ್ಲಿ ಇದೇ ಅಡುಗೆ ಕೋಣೆಯಲ್ಲಿ ಸಿಗೋಣ. ಟೇಕ್ ಕೇರ್.